ಭಾರತದ 15ನೆಯ ರಾಷ್ಟ್ರಪತಿಯವರ ಕಿರು ಪರಿಚಯ ಶ್ರೀಮತಿ ದ್ರೌಪದಿ ಮುರ್ಮು ಇದು ಶಿಕ್ಷಕಿಯ ಕಥೆ ಇದು ಹೋರಾಟಗಾರ ಬುಡಕಟ್ಟು ಬಡ ಸಾಮಾನ್ಯ ಕುಟುಂಬದ ಮಹಿಳೆಯ ಕಥೆ ಇದು ನಿಸ್ವಾರ್ಥ ಸಮಾಜ ಸೇವಕಿಯ ಕಥೆ ಇದು ಆಧ್ಯಾತ್ಮಿಕ ಪ್ರಯಾಣದ ಕಥೆ ಇದು ಛಲಗಾರ್ತಿ ಆದರ್ಶ ಜೀವನದ ಕಥೆ ಇದು ದ್ರೌಪದಿ ಮುರ್ಮು ನಿನ್ನೆ ಮೊನ್ನೆಯವರೆಗೂ ಅಷ್ಟಾಗಿ ಪರಿಚಿತರಲ್ಲದ ದ್ರೌಪದಿ ಮುರ್ಮು ಅವರ ಹೆಸರು ಇಂದು ಬಹಳ ಜನಪ್ರಿಯವಾಗಿದೆ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ಅವರ ಉಮ್ಮೀದುವಾರಿಕೆ ಘೋಷಣೆಯಾಗುವವರೆಗೂ ಅವರ ಹೆಸರು ಗೊತ್ತಿರಲಿಲ್ಲ ಇದು ನಮ್ಮ ಪ್ರಬಲ ಪ್ರಜಾಪ್ರಭುತ್ವದ ಮೂಲವಾದ ಒಂದು ಸುಂದರ ಸಾಕ್ಷಿ ಭಾರತದಂತಹ ರಾಷ್ಟ್ರದ ಅಧ್ಯಕ್ಷೀಯ ಸ್ಥಾನವನ್ನು ಅವರ ಉಮ್ಮೀದುವಾರಿಕೆಯನ್ನು ಘೋಷಿಸುವವರೆಗೂ ಅವರ ಹೆಸರು ತಿಳಿದಿರಲಿಲ್ಲ ದ್ರೌಪದಿ ಮುರ್ಮು ಅವರ ಜೀವನ ಹೋರಾಟವು ವಿಶೇಷವಾಗಿ ಭಾವನಾತ್ಮಕ ಮತ್ತು ಎಲ್ಲ ಮಹಿಳೆಯರಿಗೆ ಸ್ಫೂರ್ತಿದಾಯಕವಾಗಿದೆ ದ್ರೌಪದಿ ಮುರ್ಮುರ ಕಥೆಯು ರಾಜವಂಶದ ಅಳೆಯಲಾಗದ ಸಂಪತ್ತು ಮತ್ತು ದುರಹಂಕಾರ ಇಲ್ಲದ ಸಾಮಾನ್ಯ ಮನುಷ್ಯರು ಹೆಮ್ಮೆ ಪಡುವ ಕಥೆಯಾಗಿದೆ ಅವರು ಜೂನ್ 20, 1958ರಂದು ಒರಿಸ್ಸಾ ರಾಜ್ಯದ ಮಯೂರ್ಭಂಜ್ ಜಿಲ್ಲೆಯ ಅತ್ಯಂತ ಸಾಮಾನ್ಯ ಬುಡಕಟ್ಟು ಕುಟುಂಬದಲ್ಲಿ ಜನಿಸಿದರು ಅವರು 1979ರಲ್ಲಿ ಪದವಿ ಪಡೆದರು ಒರಿಸ್ಸಾ ಸರ್ಕಾರದ ನೀರಾವರಿ ಇಲಾಖೆಯಲ್ಲಿ ಗುಮಾಸ್ತರಾದರು ನಂತರ ಶಿಕ್ಷಕಿಯಾದರು ಅನಂತರ ನಗರ ಸೇವಕಿಯಾದರು ನಂತರ ಶಾಸಕಿ ಮಂತ್ರಿಯಾದರು ರಾಜ್ಯಪಾಲರಾದರು ಮತ್ತು ಈಗ ರಾಷ್ಟ್ರಾಧ್ಯಕ್ಷೆ ರಾಜವಂಶವಿಲ್ಲ ಸಂಪತ್ತಿಲ್ಲ ಪಿತ್ರಾರ್ಜಿತ ಆಸ್ತಿ ಇಲ್ಲ ಇದೆಲ್ಲವೂ ಎಷ್ಟು ಅದ್ಭುತವಾಗಿದೆ ಅವರ ಗಂಡನ ಹೆಸರು ಶ್ಯಾಮ್ ಚರಣ್ ಮುರ್ಮು ಅವರು ಈಗಲೂ ಮಯೂರ್ಭಂಜ್ನಲ್ಲಿರುವ 2 ಅಂತಸ್ತಿನ ಸಾಧಾರಣ ಮನೆಯಲ್ಲಿ ವಾಸಿಸುತ್ತಿದ್ದಾರೆ 64 ವರ್ಷದ ದ್ರೌಪದಿ ಮುರ್ಮು ಜಾರ್ಖಂಡ್ನ ಮೊದಲ ಮಹಿಳಾ ಗವರ್ನರ್ ಆಗಿದ್ದರು ದಲಿತರು ಆದಿವಾಸಿಗಳು ಮತ್ತು ಮಕ್ಕಳ ಅಭ್ಯುದಯಕ್ಕಾಗಿ ಹೋರಾಡಿದ ದ್ರೌಪದಿ ಮುರ್ಮು ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಅನೇಕ ಬಿಕ್ಕಟ್ಟುಗಳಿಂದ ಅಕ್ಷರಶಃ ನೊಂದಿದ್ದರು ಇಂತಹ ಕಠಿಣ ಪರಿಸ್ಥಿತಿಯಿಂದ ನೊಂದ ಅವರು ಧೈರ್ಯದಿಂದ ಎದುರಿಸಿದರು ಅವರಿಗೆ 2 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗಳು ಇದ್ದರು 2009ರಲ್ಲಿ 25 ವರ್ಷದ ಮಗ ತೀರಿಹೋದರು ಅವರಿಗೆ ಈ ಆಘಾತವನ್ನು ಸಹಿಸಲಾಗಲಿಲ್ಲ ಅವರು ಖಿನ್ನತೆಗೆ ಒಳಗಾದರು ಬದುಕಿನ ಆಸಕ್ತಿಗಳೆಲ್ಲ ಮಾಯವಾಗಿ ದುಃಖದಿಂದ ನೊಂದು ಅದೇ ಸಮಯಕ್ಕೆ ಪ್ರಜಾಪಿತ ಬ್ರಹ್ಮಕುಮಾರಿ ಎಂಬ ಆಧ್ಯಾತ್ಮಿಕ ಸಂಸ್ಥೆಗೆ ಹೋದರು ಆ ಆಧ್ಯಾತ್ಮಿಕತೆಗೆ ಶರಣಾದರು ಮತ್ತೆ ಎರಡನೇ ಮಗ 2013ರಲ್ಲಿ ರಸ್ತೆ ಅಪಘಾತದಲ್ಲಿ ಸಾವಿಗೀಡಾಗಿ ಅದೇ ತಿಂಗಳಲ್ಲಿ ಅವರ ತಾಯಿ ತೀರಿಕೊಂಡಿದ್ದು ಸಹೋದರನು ಸಾವನ್ನಪ್ಪಿದ್ದ ಈ 4 ವರ್ಷಗಳಲ್ಲಿ ಹತ್ತಿರದ ಸಂಬಂಧಿಕರನ್ನು ಕಳೆದುಕೊಂಡರು ಮತ್ತು 2014ರಲ್ಲಿ ಅವರ ಪತಿ ಶ್ಯಾಮ್ ಚರಣ್ ನಿಧನರಾದರು ಅವರು ಏಕಾಂಗಿಯಾಗಿದ್ದರು ವಿಧಿ ಅವರಿಗೆ ಅನ್ಯಾಯ ಮಾಡಿತು ಆದರೆ ಆಧ್ಯಾತ್ಮ ಅವರ ಜೊತೆಗಿತ್ತು ದಲಿತರ ವನವಾಸಿಗಳ ಸೇವೆಯಲ್ಲಿ ಮಗ್ನರಾದರು ತಮ್ಮ ದುಃಖವನ್ನು ಲೋಕದ ದುಃಖಗಳೊಂದಿಗೆ ಬೆರೆಸಿ ಮತ್ತೆ ಗಟ್ಟಿಯಾಗಿ ನಿಂತರು 2015ರಲ್ಲಿ ಅವರು 5 ವರ್ಷಗಳ ಕಾಲ ಜಾರ್ಖಂಡ್ನ ಮೊದಲ ಮಹಿಳಾ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದರು ಅವರು ವಿನಮ್ರ ಸ್ವಭಾವದ ಕಟ್ಟುನಿಟ್ಟಾದ ಆಡಳಿತಗಾರರಾಗಿ ಹೆಸರಾದರು ಅವರು 2021ರವರೆಗೆ ರಾಜ್ಯಪಾಲರಾಗಿದ್ದರು ಜೂನ್ 20ರಂದು ಅವರ ಜನ್ಮದಿನವಾಗಿತ್ತು ಮತ್ತು ಜೂನ್ 21ರಂದು ಭಾರತದ ರಾಷ್ಟ್ರಪತಿ ಹುದ್ದೆಗೆ ಅವರ ಹೆಸರನ್ನು ಘೋಷಿಸಲಾಯಿತು ಇದು ಅವರಿಗೆ ಮತ್ತು ದೇಶಕ್ಕೆ ಆಶ್ಚರ್ಯಕರ ಸಂಗತಿಯಾಗಿತ್ತು ಎಂದಿನಂತೆ ಶಿವನ ದೇವಸ್ಥಾನಕ್ಕೆ ಹೋದರು ಸ್ವತಃ ಪೊರಕೆ ಹಿಡಿದು ದೇವಸ್ಥಾನವನ್ನು ಸ್ವಚ್ಛಗೊಳಿಸಿದರು ದೇವಸ್ಥಾನದ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿದರು ಮಯೂರ್ ಭಂಜ್ನಲ್ಲಿ ಸಂಭ್ರಮಾಚರಣೆ ನಡೆಯಿತು
ದ್ರೌಪದಿ ಮುರ್ಮು ರವರು ಶೀಘ್ರದಲ್ಲೇ ಒಂದು ಸಣ್ಣ ಮನೆಯಿಂದ 350 ಎಕರೆ ಆವರಣ 190 ಎಕರೆ ಉದ್ಯಾನ ಮತ್ತು 750 ಉದ್ಯೋಗಿಗಳನ್ನು ಹೊಂದಿರುವ ವಿಶಾಲವಾದ ರಾಷ್ಟ್ರಪತಿ ಭವನಕ್ಕೆ ಸ್ಥಳಾಂತರಗೊಳ್ಳುತ್ತಾರೆ ಒಬ್ಬ ಸಾಮಾನ್ಯ ಶಿಕ್ಷಕಿ ಭಾರತದ ರಾಷ್ಟ್ರಪತಿಯಾಗುತ್ತಾರೆ ಇದು ಭಾರತೀಯ ಪ್ರಜಾಪ್ರಭುತ್ವದ ಎಂತಹ ಸುಂದರ ಮತ್ತು ಸಂತೋಷಕರ ರೂಪ ಶ್ರೀಮತಿ ದ್ರೌಪದಿ ಮುರ್ಮು ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು